ವಿದ್ಯಾ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ಆರಂಭ ಆಗ್ತಾ ಇದೆ ವಿದ್ಯಾರ್ಥಿಗಳು ಒಳ ಪ್ರವೇಶಿಸುತ್ತಾ ಇದ್ದಾರೆ ಆದರೆ ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿಗಳಿಗೆ ಕೊರೋನಾ ಭಯ ಇಲ್ಲ ಅಂತರ ಮರೆತು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸುತ್ತಾ ಇದ್ದಾರೆ ಕಾಲೇಜ್ ಬಳಿ ವಿದ್ಯಾರ್ಥಿಗಳ ಜಮಾವಣೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕೊರೋನಾದ ಆತಂಕ ಯಾರೊಬ್ಬರಲ್ಲೂ ಕೂಡ ಕಂಡುಬರ್ತಾ ಇದೆ ಗುಂಪು ಗುಂಪಾಗಿ ನಿಂತಿದ್ದಾರೆ ವಿದ್ಯಾರ್ಥಿಗಳು ಇದು ಚಿತ್ರದುರ್ಗದ ಚಿತ್ರಣ ಪರೀಕ್ಷೆ ನಡೆಸೋದು ಈ ರೀತಿನ ಪರೀಕ್ಷಾ ಕೇಂದ್ರದ ಒಳಗಡೆ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಅಂತ ಹೇಳಿ ವ್ಯವಸ್ಥೆ ಮಾಡಲಾಗಿದೆ ಅಂತ ಇದ್ರು ಆದರೆ ಹೊರಗಡೆ ಮಾತ್ರ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ನಿಂತಿರುವಂತ ಚಿತ್ರಣ ಕಂಡುಬರ್ತಾ ಇದೆ ಎಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡು ಪರೀಕ್ಷೆ ನಡೆಸುತ್ತೀವಿ ಅಂತಿತ್ತು ಸರ್ಕಾರ ಆದರೆ ಹಲವು ಪರೀಕ್ಷಾ ಕೇಂದ್ರಗಳಲ್ಲಿ ಅದು ಸುಳ್ಳಾಗಿದೆ ಕೆಲ ವಿದ್ಯಾರ್ಥಿಗಳು ಮಾಸ್ಕ್ ಕೂಡ ಧರಿಸಿಲ್ಲ ಹಲವು ಕಡೆಗಳಲ್ಲಿ ಗುಂಪು ಗುಂಪಾಗಿ ನಿಂತಿದ್ದಾರೆ ಅಂತರ ಇಲ್ಲೇ ಇಲ್ಲ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದು ಪ್ರಮುಖ ಆಗುತ್ತೆ ಆದರೆ ಅದೇ ಮಾಯವಾಗಿದೆ ಏನು ಇಂದು ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿಗಳು ಸಾಲುಗಟ್ಟಿ ನಿಂತಿದ್ದಾರೆ ಅಂತ ಹೇಳಬಹುದು ನಾವು ಚಿತ್ರದುರ್ಗದ ಬಾಯಶ್ಚುನೇ ಕಾಲೇಜ್ ಮುಂಭಾಗದಲ್ಲಿ ಇದ್ದೀವಿ ನೋಡಬಹುದು ಎಲ್ಲ ಉಪನ್ಯಾಸಕರು ಹಾಗೂ ಶಿಕ್ಷಕರುಗಳು ಸೇರಿಕೊಂಡು ಈ ಒಂದು ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಕ್ಕಂತದ್ದನ್ನ ನೋಡಬಹುದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು ಅಂತ ಒಂದು ಸೂಚನೆ ಕೂಡ ಇದೆ ಆದರೂ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವ ಮೂಲಕ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸುತ್ತಾ ಇದ್ದಾರೆ ಅಂತ ಹೇಳಬಹುದು ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಕ್ಕಂತದ್ದನ್ನ ನೋಡಬಹುದು ಪ್ರತಿಯೊಬ್ಬರೂ ಕೂಡ ಸ್ಯಾನಿಟೈಸ್ ಮಾಡ್ತಕ್ಕಂತದ್ದನ್ನ ನೋಡಬಹುದು ಇನ್ನೊಂದು ಬಹುಸಂಖ್ಯೆಯಲ್ಲಿ ಇಂದು ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ 1669 ವಿದ್ಯಾರ್ಥಿಗಳು ಏನು ಪರೀಕ್ಷೆಯನ್ನು ಬರೆಯಲಿದ್ದಾರೆ ಹಾಗಾಗಿ ಏನು ಈಗ ಏನು 8:30 8:45 ಆಗಿದ್ರೂ ಕೂಡ ಬಹುಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಅಂತ ಹೇಳಬಹುದು ನಮ್ಮ ಎಡಭಾಗದಲ್ಲಿ ನೋಡಬಹುದು ಈ ಕಡೆ ವಿದ್ಯಾರ್ಥಿಗಳು ಒಂದು ರೀತಿ ಸಾಮಾಜಿಕ ಅಂತರವನ್ನು ಮರೆತಿದ್ದಾರೆ ಏನಂತಂದ್ರೆ ಪರೀಕ್ಷೆ ಬರೆಯುವ ಒಂದು ದುಂಬಾಲಿನಲ್ಲಿ ಒಂದು ಅರ್ಜೆಂಟ್ ಅಲ್ಲಿ ಇಲ್ಲಿ ಎಷ್ಟನೇ ಕೊಠಡಿಯಲ್ಲಿ ನಮ್ಮ ಸಂಖ್ಯೆ ಇದೆ ಎಷ್ಟನೇ ಕೊಠಡಿಗೆ ಹೋಗಬೇಕು ಅಂತ ಹುಡುಕಾಟದಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳನ್ನು ಕಳಿಸೋದಕ್ಕೆ ಪೋಷಕರು ಕೂಡ ಒಂದು ಈ ಕಾಲೇಜ್ ಮುಂಭಾಗದಲ್ಲಿ ಆಗಮಿಸತಕ್ಕಂತದ್ದು ವಿದ್ಯಾರ್ಥಿಗಳು ಏನಂತಂದ್ರೆ ಪರೀಕ್ಷೆಯನ್ನು ಬೇಗ ಬರೆಯಲಿ ಅಂತಕಂತದ್ದು ಕೂಡ ಒಂದು ಮಾತಾಗಿದೆ ಇದರ ಜೊತೆಗೆ ಏನಂತಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡಬಹುದು ಬಹುಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಜೊತೆಗೆ ಏನಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸ ಇದ್ದಾರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಿದವರಿಗೆ ಮಾತ್ರ ಧರಿಸಲೇಬೇಕು ಎಕ್ಸಾಮ್ ಬರೆಯೋದಕ್ಕೆ ಅಂತ ಒಂದು ಮಾತು ಕೊಂಡಿದ್ದು ಉಡಾರ್ ಅಂತಂದ್ರೆ ಅಂದ್ರೆ ಚಿತ್ರದುರ್ಗದ ಏನು ಬಾಯಶ್ಚುನೇ ಕಾಲೇಜ್ ಮುಂಭಾಗದಲ್ಲಿ ಏನು ವಿದ್ಯಾರ್ಥಿಗಳು ಈಗಾಗಲೇ ಜಮಾವಣೆ ಮಾಡಿದ್ದು ಏನು ಪರೀಕ್ಷಾ ಕೇಂದ್ರಗಳಿಗೆ ಒಬ್ಬೊಬ್ಬರಾಗಿ ತೆರಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಥರ್ಮಲ್ ಸ್ಕ್ರೀನಿಂಗ್ ಮತ್ತು ಸ್ಯಾನಿಟೈಸ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ನಾಳ್ ತೋಡನಾಳ್ ಸುವರ್ಣ ನ್ಯೂಸ್ ಚಿತ್ರದುರ್ಗ